ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿಯ ನಡುವೆ ಏನು ಅಕ್ಕಿಯ ಪಾಲಿಟಿಕ್ಸ್ ತಾರಕಕ್ಕೇರಿದೆ ರಾಜ್ಯಕ್ಕೆ ಹೆಚ್ಚುವರಿ ಅಕ್ಕಿ ಪೂರೈಕೆ ಮಾಡಲು ಕೇಂದ್ರ ಸರ್ಕಾರ ನಕರ ಮಾಡ್ತಾ ಇರುವಂಥದ್ದು ಹೆಚ್ಚುವರಿ ಅಕ್ಕಿ ಪೂರೈಸದ ಕೇಂದ್ರದ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯ ಸಮರ ಸಾರಿದ್ದಾರೆ ಇದರ ಬೆನ್ನಲ್ಲೇ ಸಿದ್ದು ವಿರುದ್ಧವಾಗಿ ಕೇಸರಿ ಕಲಿಗಳು ಮುಗಿಬಿದ್ದಿರುವಂಥದ್ದು ಏನು ಉಭಯ ಪಕ್ಷಗಳ ನಾಯಕರಿಂದ ಆರೋಪ ಪ್ರತ್ಯಾರೋಪದ ಸುರಿಮಳೆ ಆಗ್ತಾ ಇದೆ ಜುಲೈ ಒಂದರಿಂದ ಹತ್ತು ಕೆ ಜಿ ಅಕ್ಕಿ ಉಚಿತ ಅಕ್ಕಿ ಜಾರಿ ಜಾರಿಯಾಗಬೇಕಿತ್ತು ಕೈ ಕಮಲ ಏನು ಕಾದಾಟದಿಂದ ಯೋಜನೆ ಅನುಷ್ಠಾನ ವಿಳಂಬವಾಗುವಂತಹ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರದ ನಿಲುವಿನಿಂದ ಏನು ರಾಜ್ಯ ಸರ್ಕಾರ ಅಡಕತ್ತರಿಯಲ್ಲಿ ಸಿಲುಕಿದ ಪರಿಸ್ಥಿತಿಯಲ್ಲಿದೆ ನಿಮಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ರಂಗಸ್ವಾಮಿ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ ರಂಗಸ್ವಾಮಿ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಡುವೆ ಅಕ್ಕಿ ಪಾಲಿಟಿಕ್ಸ್ ಈಗ ತಾರಕಕ್ಕೇರಿರುವಂಥದ್ದು ಕೇಂದ್ರ ಸರ್ಕಾರದಿಂದ ಹೆಚ್ಚುವರಿ ಅಕ್ಕಿ ಪೂರೈಕೆ ಮಾಡಲು ಈಗ ನಕರ ಆಗಿರುವಂಥದ್ದು ಈ ವಿಚಾರವಾಗಿ ಹೆಚ್ಚುವರಿ ಅಕ್ಕಿ ಪೂರೈಸಬೇಕು ಅಂತ ಏನು ಸಿದ್ಧರಾಮಯ್ಯನವರು ಹೇಳ್ತಾ ಇರುವಂಥದ್ದು ಈ ವಿಚಾರ ಏನು ಸಾಕಷ್ಟು ತಾರಕಕ್ಕೇರಿರುವಂಥದ್ದು ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಆರೋಪ ಪ್ರತ್ಯಾರೋಪಗಳಾಗ್ತಾ ಇರುವಂತದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಹೌದು ಲಕ್ಷ್ಮಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂಥ ಸಲುವಾಗಿ ಒಂದು ಗ್ಯಾರಂಟಿ ಯೋಜನೆಗಳನ್ನು ಪ್ರಕಟಿಸಿತ್ತು ಐದು ಗ್ಯಾರಂಟಿ ಯೋಜನೆಯಲ್ಲಿ ಒಂದು ಪ್ರಮುಖವಾಗಿ ಬ ಬಡವರಿಗೆ ಅಂದರೆ ಬಿ ಪಿ ಎಲ್ ಪಡಿತರದಾರರಿಗೆ ಹತ್ತು ಕೆ ಜಿ ಉಚಿತವಾಗಿ ಅಕ್ಕಿಯನ್ನು ಕೊಡ್ತೀವಿ ಅನ್ನೋ ಘೋಷಣೆಯನ್ನು ಕೂಡ ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ಸು ಪ್ರಣಾಳಿಕೆಯಲ್ಲಿ ಒಂದು ಪ್ರಕಟ ಮಾಡಿತ್ತು ಈಗ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತೀನಿ ಅಂತ ಒಂದು ಭರವಸೆ ನೀಡಿದ್ದಂತಹ ಕಾಂಗ್ರೆಸ್ ಪಕ್ಷ ಈಗ ಅಧಿಕಾರಕ್ಕೆ ಬಂದ ನಂತರ ಅಷ್ಟು ಸುಲಭ ಅಲ್ಲ ಇವು ಯೋಜನೆಗಳ ಅನುಷ್ಠಾನಗೊಳಿಸೋದನ್ನೋದು ಮನವರಿಕೆ ಆಗಿದೆ ಅದೇ ಒಂದು ನಿಟ್ಟಿನಲ್ಲಿ ಆ ತೂಗಿ ಒಂದು ಫ್ರೀ ಬಸ್ ಪ್ರಯಾಣವನ್ನ ಈಗಾಗಲೇ ಒಂದು ಜಾರಿಗೊಳಿಸಿದೆ ಇನ್ನೂ ನಾಲ್ಕು ಯೋಜನೆಗಳು ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಗೊಳಬೇಕಾಗಿದೆ ಎಲ್ಲವೂ ಅಂತ್ಕೊಂಡಂತ ಹೇಳಿದರೆ ಬರುವ ಜುಲೈ ಒಂದರಿಂದ ಅದು ಬಡವರಿಗೆ ಹತ್ತು ಕೆಜಿ ಉಚಿತವಾಗಿ ನೀಡುವಂತಹ ಅನ್ನಭಾಗ್ಯ ಯೋಜನೆ ಅಧಿಕೃತವಾಗಿ ಜಾರಿಗೆ ಬರಬೇಕಾಗಿತ್ತು ಇದೇ ಒಂದು ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವನ್ನ ಸಂಪರ್ಕ ಮಾಡಿದ್ದಂತಹ ಒಂದು ರಾಜ್ಯ ಸರ್ಕಾರ ರಾಜ್ಯಕ್ಕೆ ಹೆಚ್ಚುವರಿಯಾಗಿ ಅಕ್ಕಿಯನ್ನು ನೀಡುವಂತೆ ಒಂದು ಮನವಿಯನ್ನು ಮಾಡಿತ್ತು ಮತ್ತು ಆಹಾರ ಸಚಿವ ಆಗಿರುವಂತಹ ಕೆ ಎಚ್ ಮುನಿಯಪ್ಪ ಅವರು ಕೂಡ ಒಂದು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ರು ಆದರೆ ಈಗ ಕೇಂದ್ರ ಸರ್ಕಾರ ಹೆಚ್ಚುವರಿಯಾಗಿ ಅಕ್ಕಿಯನ್ನು ಕೊಡಕ್ಕೆ ಆಗೋದಿಲ್ಲ ಅಂತ ಸ್ಪಷ್ಟ ಹೇಳಿದೆ ಯಾಕೆಂದ್ರೆ ಈಗ ಚುನಾವಣಾ ಪೂರ್ವದಲ್ಲಿ ನೋಡೋದಾದ್ರೆ ಬಿಜೆಪಿ ಅಧಿಕಾರದಿಂದಾಗ್ಲೇ ಆ ಕಿಯ ಪ್ರಮಾಣವನ್ನು ಐದು ಕೆಜಿಗೆ ಇಳಿಸಲಾಗಿತ್ತು ಉಚಿತವಾಗಿ ನೀಡುತ್ತಾ ಇದ್ದಂತ ಕಿಯ ಪ್ರಮಾಣವನ್ನ ಈಗ ಹೇಳಿ ಕೇಳಿ ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರೋ ಒಂದು ಹಿನ್ನೆಲೆಯಲ್ಲಿ ಬಿ ಜೆ ಪಿ ಅಷ್ಟು ಸುಲಭವಾಗಿ ಈ ಒಂದು ಕೆ ರಾಜ್ಯ ಸರ್ಕಾರದ ಒಂದು ಯೋಜನೆಯ ಒಂದು ಯಶಸ್ಸಿಗೆ ಒಪ್ಕೊಳ್ಳೋದಿಲ್ಲ ಅನ್ನೋದು ಒಂದು ಸ್ಪಷ್ಟನೆ ಸ್ಪಷ್ಟ ಆಗಿದೆ ಅಂತ ಹೇಳ್ಬೋದು ಅದರ ಜೊತೆಗೆ ಇಲ್ಲಿ ಕರ್ನಾಟಕಕ್ಕೆ ಕೊಟ್ಟದ್ದೇ ಆದರೆ ಬೇರೆ ರಾಜ್ಯಗಳು ಇದೇ ರೀತಿಯ ಬೇಡಿಕೆಗಳನ್ನ ಮುಂದಿಡ್ತವೆ ಆಂಧ್ರ ತಮಿಳುನಾಡು ಹಿಂಗೆ ಬೇರೆ ಬೇರೆ ರಾಜ್ಯಗಳು ಕೂಡ ನಮಗೂ ಕೂಡ ಹೆಚ್ಚುವರಿಯಾಗಿ ಅಕ್ಕಿಯನ್ನು ಕೊಡಿ ಅನ್ನೋ ಒಂದು ಬೇಡಿಕೆಯನ್ನು ಮುಂದಿಟ್ಟರೆ ಆಗ ಕೇಂದ್ರ ಸರ್ಕಾರ ಕೂಡ ಸಾಕಷ್ಟು ಒಂದು ರೀತಿ ಇಕ್ಕಟ್ಟಿಗೆ ಸಿಲ್ಕೊಳ್ಳಬೇಕಾಗುತ್ತೆ ಅದೇ ಒಂದು ಹಿನ್ನೆಲೆಯಲ್ಲಿ ತನ್ನ ಸರ್ಕಾರದ ಅವಧಿಯಲ್ಲಿ ಮಾತ್ರ ಐದು ಕೆಜಿ ಕೊಡಿಸಿತ್ತು ಈಗ ಕಾಂಗ್ರೆಸ್ ಬಂದ ಮೇಲೆ ಅದು ಹತ್ತು ಕೆಜಿ ಕೊಟ್ಟರೆ ಅದು ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಕೂಡ ಲಾಭವಾಗಿ ಪರಿಣಮಿಸುತ್ತೆ ಅನ್ನೋ ಒಂದು ಲೆಕ್ಕಾಚಾರವನ್ನು ಹಾಕಿರುವಂತಹ ಒಂದು ಕೇಂದ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರ ಸ್ಪಷ್ಟವಾಗಿ ಒಂದು ಹೆಚ್ಚುವರಿಯಾಗಿ ಅಕ್ಕಿಯನ್ನ ಕೊಡೋಕ್ಕಾಗೋದಿಲ್ಲ ಒಂದು ಇದನ್ನ ಮಾತನ್ನ ಹೇಳುವ ಮುಖಾಂತರ ಈಗ ರಾಜ್ಯ ಕಾಂಗ್ರೆಸ್ನ ಒಂದು ರೀತಿ ಅಡಕತ್ತಿರೆಯಲ್ಲಿ ಸಿಲುಕುವಂತೆ ಮಾಡಿದೆ ಅಂತ ಹೇಳ್ಬೋದು ಇದೇ ಒಂದು ಹಿನ್ನೆಲೆಯಲ್ಲಿ ಜುಲೈ ಒಂದಕ್ಕೆ ಅನುಷ್ಠಾನಕ್ಕೆ ಬರಬೇಕಾಗಿದ್ದಂತಹ ಅನ್ನಭಾಗ್ಯ ಭಾಗ್ಯ ಯೋಜನೆಯ ಜಾರಿ ಮತ್ತಷ್ಟು ವಿಳಂಬ ಆಗುವಂತ ಸಾಧ್ಯತೆ ಇದೆ ಯಾಕೆಂತಂದ್ರೆ ಈಗ ಇಲ್ಲಿ ಹೆಚ್ಚುವರಿಯಾಗಿ ಅಕ್ಕಿ ಸಿಗದೇ ಇರೋ ಒಂದು ಹಿನ್ನೆಲೆಯಲ್ಲಿ ಕೇಂದ್ರದಿಂದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಈಗ ರಾಜ್ಯ ಸರ್ಕಾರ ಅಲ್ಲಿ ಟೆಂಡರ್ ಮೂಲಕ ಅಕ್ಕಿಯನ್ನು ಖರೀದಿ ಮಾಡೋದು ಅನಿವಾರ್ಯ ಆಗಿದೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಒಂದು ರೀತಿ ತರಾತುರಿನಲ್ಲಿ ಎಲ್ಲ ಯೋಜನೆಗಳನ್ನು ಜಾರಿಗೊಳಿಸ್ತೀನಿ ಅನ್ನೋ ಒಂದು ಅತ್ಯುತ್ಸಾಹವನ್ನು ತೋರ್ತು ಆದರೆ ಈಗ ಅಧಿಕಾರಕ್ಕೆ ಬಂದ ನಂತರ ಈ ಯೋಜನೆಗಳ ಅನುಷ್ಠಾನ ಅಷ್ಟು ಸುಲಭ ಅಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟವಾಗಿ ಹೋಗ್ತಾ ಇದೆ ಅಂತ ಹೇಳ್ಬೋದು ಇನ್ನು ನಾವು ಫ್ರೀ ವಿದ್ಯುತ್ ಯೋಜನೆಯೂ ಈಗ ಅದೇ ಥರ ಆಗಿದೆ ಇನ್ನೂರ ಉಚಿತ ವಿದ್ಯುತ್ ಅಂದರು ಈಗ ಅದಕ್ಕೆ ಒಂದಷ್ಟು ಷರತ್ತುಗಳನ್ನ ಹಾಕಿದ್ದಾರೆ ಅದೊತ್ತಿಗೆ ಈಗಾಗಲೇ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆಯೂ ಆಗ್ತಾ ಇಲ್ಲ ಅನಧಿಕೃತವಾಗಿ ಲೋಡ್ ಶೆಡ್ಡಿಂಗು ಕೂಡ ಈಗಾಗಲೇ ಜಾರಿಗೆ ಬಂದಿರೋ ಒಂದು ಹಿನ್ನೆಲೆಯಲ್ಲಿ ಆರಂಭದಲ್ಲೇ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಎಲ್ಲ ಕೂಡ ಒಂದು ವಿಘ್ನಗಳು ಕಾಡ್ತಾ ಇದಾವೆ ಅಂತ ಹೇಳ್ಬೋದು ಅದರ ಜೊತೆಗೆ ರಾಜ್ಯದಲ್ಲಿ ಈಗ ಮುಂಗಾರು ಮಳೆಯನ್ನು ಕೂಡ ಕೈಕೊಟ್ಟಿರುವ ಹಿನ್ನೆಲೆಯಲ್ಲಿ ಹಲವಾರು ಕಡೆಗಳಲ್ಲಿ ಕುಡಿಯುವ ನೀರಿಗೆ ಅಭಾವ ಆಗಿದೆ ಹಾಗಾಗಿ ಈಗ ಆಹಾರ ಉತ್ಪಾದನೆ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ ಅದರಲ್ಲೂ ಪ್ರಮುಖವಾಗಿ ನೀರಾವರಿ ಪ್ರದೇಶದಲ್ಲಿ ಭತ್ತವನ್ನು ಬೆಳೀತಾರೆ ಆ ಭತ್ತದ ಬೆಳೆಗೆ ಪ್ರಮುಖವಾಗಿ ಒಂದು ಜಲಾಶಯಗಳು ಭರ್ತಿಯಾದರೆ ಮಾತ್ರ ನೀರನ್ನು ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆ ಒಂದು ಇದನ್ನೆಲ್ಲ ಗಮನಿಸ್ತಾ ಹೋಗೋದ್ರೆ ಮುಂದಿನ ದಿನಗಳಲ್ಲಿ ಒಂದು ಭತ್ತ ಬೆಳೆಯುವ ಒಂದು ಪ್ರದೇಶಕ್ಕೂ ಕೂಡ ನೀರಿನ ಪೂರೈಕೆ ಆಗದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿ ಅದು ಕೂಡ ಭತ್ತ ಉತ್ಪಾದನೆ ಆದರೆ ಸಹಜವಾಗಿ ಅಕ್ಕಿಗೂ ಕೂಡ ಅಭಾವ ಉಂಟಾಗುತ್ತೆ ಅದೇ ಇದೆಲ್ಲವನ್ನು ಕೂಡ ಅಳದಿ ತೂಗಿ ನೋಡಿರುವಂಥ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಹೆಚ್ಚುವರಿಯಾಗಿ ಐದು ಜಿಯನ್ನು ಅಕ್ಕಿಯನ್ನು ಕೊಡೋಕ್ಕಾಗೋದಿಲ್ಲ ಒಂದು ಮಾತನ್ನ ಹೇಳಿದೆ ಆದರೆ ಇದನ್ನು ಒಪ್ಪದಂಥ ರಾಜ್ಯ ಸರ್ಕಾರ ಅಂದರೆ ಅದರಲ್ಲೂ ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ಒಂದು ವಾಗ್ದಾಳವನ್ನು ವಾಗ್ದಾಳಿಯನ್ನು ನಡೆಸಿದ್ದಾರೆ ಒಂದು ಬಡವರಿಗೆ ಒಂದು ಉಚಿತವಾಗಿ ಅಕ್ಕಿಯನ್ನು ಕೊಡೋದಕ್ಕೆ ರೂಪಿಸಿರುವಂಥ ಯೋಜನೆಗೆ ಕೇಂದ್ರ ಸರ್ಕಾರ ಅಕ್ಕಿಯನ್ನು ಕೊಡ್ತಾ ಇಲ್ಲ ಇದು ಕೇಂದ್ರ ಸರ್ಕಾರ ಬಡವರ ವಿರೋಧಿ ಸರ್ಕಾರ ಅಂತ ವಾಗ್ದಾಳಿ ನಡೆಸಿದ್ದಾರೆ ಇದರ ಬೆನ್ನಲ್ಲೇ ಇಲ್ಲಿ ಸಿಡಿದೆದ್ದಿರುವಂತಹ ಬಿ ಜೆ ಯ ನಾಯಕರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪಗಳನ್ನ ಸುರಿಮಳೆನೆ ಕರೆದಿದ್ದಾರೆ ನೀವು ಚುನಾವಣಾ ಪೂರ್ವದಲ್ಲಿ ಇದೆಲ್ಲ ನಿಮಗೆ ಗಣನೆಗೆ ಬಂದಿಲ್ವಾ ನಿಮಗೆ ವಿವೇಚನೆ ಇರಲಿಲ್ವಾ ಇದನ್ನೆಲ್ಲ ಯೋಚನೆ ಮಾಡಿದೆ ನೀವು ಹೆಂಗೆ ಭರವಸೆ ಕೊಟ್ರಿ ಅಂತ ಮುಗ್ಗಾ ವಾಗ್ದಾಳಿ ನಡೆಸಿದಾರೆ ಇದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಪ್ರತ್ಯಾರೋಪವನ್ನು ಮಾಡಿದ್ದಾರೆ ಒಟ್ಟಾರೆಯಾಗಿ ಈಗ ಅಕ್ಕಿ ಪಾಲಿಟಿಕ್ಸು ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟದ ಸದ್ದನ್ನ ಮಾಡ್ತಾ ಇದ್ದು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಾಯಕರ ನಡುವೆ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ಆಗ್ತಾ ಇದೆ ಇದೆಲ್ಲದರ ನಡುವೆ ರಾಜ್ಯದ ಜನರು ಕೂಡ ಸಾಕಷ್ಟು ಒಂದು ರೀತಿಗ ನಿರಾಶರಾಗಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಜುಲೈ ಒಂದರಿಂದ ಅನ್ನಭಾಗ್ಯ ಯೋಜನೆ ಜಾರಿಗೆ ಬರುತ್ತೆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಜನರು ಒಂದು ಬಿ ಪಿ ಎಲ್ ಪಡಿತರ ಚೀಟಿ ತಗೊಳಕ್ಕೆ ಮುಗಿ ಬೀಳ್ತಾ ಇದ್ದಾರೆ ಅದರ ಜೊತೆಗೆ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸೋದಕ್ಕೂ ಕೂಡ ಆಧಾರ್ ಕೇಂದ್ರಗಳಿಗೆ ಮುಗಿ ಇದ್ದಾರೆ ಇಷ್ಟೆಲ್ಲಾ ನಿರೀಕ್ಷೆಯನ್ನು ಇಟ್ಕೊಂಡಿರುವಂತಹ ರಾಜ್ಯದ ಜನರಿಗೆ ಈಗ ಜುಲೈ ಒಂದಕ್ಕೆ ಅನ್ನಭಾಗ್ಯ ಯೋಜನೆ ಅನುಷ್ಠಾನಗೊಳ್ಳೋದಿಲ್ಲ ಅನ್ನೋದು ಮಾತು ಕೇಳಿ ಬರ್ತಾ ಇರೋದರ ಒಂದು ಹಿನ್ನೆಲೆಯಲ್ಲಿ ರಾಜ್ಯದ ಜನರು ಕೂಡ ಸಾಕಷ್ಟು ಒಂದು ರೀತಿ ನಿರಾಶ್ರಾಗ್ತಾ ಇದ್ದಾರೆ ಇದಾರೆ ಇದೆಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಮುಂದಿನ ದಿನಗಳಲ್ಲಿ ಒಂದು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ಬೋದು ಯಾಕೆಂದರೆ ಈಗ ಆರಂಭದಲ್ಲೇ ಈ ರೀತಿ ಸರ್ಕಾರ ಎಡುತ್ತೆ ಎಡುವುದು ಒಂದು ಹಿನ್ನೆಲೆಯಲ್ಲಿ ಅದು ಮುಂಬರುವ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಪರಿಣಾಮಗಳನ್ನ ಬೀರುತ್ತೆ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಒಂದು ಹಿರಿಯ ಶಾಸಕರಾಗಿರುವಂಥ ಶಾಮನೂರು ಶಿವಶಂಕರಪ್ಪನವರು ಕೂಡ ಒಂದು ನೀಡಿರುವಂಥ ಹೇಳಿಕೆಯಲ್ಲಿ ಒಂದು ಜನರಿಗೆ ಒಂದು ಕೈಯಲ್ಲಿ ಕಿತ್ಕೊಂಡು ಇನ್ನೊಂದು ಕೈಯಲ್ಲಿ ಕೊಡೋದು ಆ ರೀತಿ ಒಂದು ಯೋಜನೆಗಳನ್ನ ಜಾರಿ ಮಾಡಬೇಡಿ ಅನ್ನೋ ಒಂದು ಮ ಖಡಕ್ ಆಡಿರೋ ಒಂದು ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ರಾಜ್ಯ ಸರ್ಕಾರವೂ ಕೂಡ ಒಂದು ಸರಿ ದಾರಿಯಲ್ಲಿ ಸಾಕ್ತಾ ಇಲ್ಲ ಅನ್ನೋದು ಕೂಡ ಈಗ ಸಾಬೀತಾಗ್ತಾ ಹೋಗ್ತದೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಯೋಜನೆಗೆ ಐದು ಕೆಜಿ ಜಿಯಾಗಿ ಹೆಚ್ಚುವರಿಯಾಗಿ ನೀಡಬೇಕಾಗಿರುವಂತಹ ಅಕ್ಕಿಯ ಪಾಲನ್ನ ಕೇಂದ್ರ ಸರ್ಕಾರ ಕೊಡಕ್ಕಾಗೋದನ್ನೋ ಒಂದು ಮಾತಿನ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಆರೋಪ ಪ್ರತ್ಯಾರೋಪಗಳು ಮುಂದುವರೆದಿದ್ದು ಇದು ಮುಂದಿನ ದಿನಗಳಲ್ಲಿ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ ಲಕ್ಷ್ಮಿ ಧನ್ಯವಾದ ರಂಗಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ